ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮುಕ್ತಾಯಗೊಂಡಂಥ ಆಸ್ಟ್ರೇಲಿಯಾ ವಿರುದ್ಧದ ದ್ವಿತೀಯ ಟೆಸ್ಟ್ನಲ್ಲಿ ಭಾರತ ತಂಡ 8 ವಿಕೆಟ್ ಸುಲಭ ಜಯ ಗಳಿಸಿತು. ಈ ಪಂದ್ಯದ ಬಳಿಕ ಭಾರತ ಟೆಸ್ಟ್ ತಂಡದ ಹಂಗಾಮಿ ನಾಯಕ ಅಜಿಂಕ್ಯ ರಹಾನೆ ಭಾರತೀಯರ ಕ್ರಿಕೆಟ್ ಪರಿಣಿತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದ್ವಿತೀಯ ಟೆಸ್ಟ್ನಲ್ಲಿ ತಂಡದ ನಾಯಕತ್ವ ಅಜಿಂಕ್ಯ ರಹಾನೆಗೆ ನೀಡಲಾಗಿತ್ತು. ಎಂದಿನ ನಾಯಕ ವಿರಾಟ್ ಕೊಹ್ಲಿ ಪಿತೃತ್ವ ರಜೆ ಪಡೆದುಕೊಂಡಿದ್ದರಿಂದ ರಹಾನೆ ನಾಯಕತ್ವ ವಹಿಸಿಕೊಂಡಿದ್ದರು. ಪಂದ್ಯದಲ್ಲಿ ಯೋಜಿತ ಫೀಲ್ಡ್ ಸೆಟ್ಟಿಂಗ್ ಜೊತೆಗೆ ಒಟ್ಟಾರೆ ನಾಯಕತ್ವಕ್ಕಾಗಿ ರಹಾನೆ ಗಮನ ಸೆಳೆದರು. ಪಂದ್ಯವು ಗೆದ್ದಿದ್ದರಿಂದ ರಹಾನೆ ಬಗೆಗಿನ ಭರವಸೆ ಇನ್ನಷ್ಟು ಹೆಚ್ಚಾಯಿತು. ಮೆಲ್ಬೋರ್ನ್ ಟೆಸ್ಟ್ನಲ್ಲಿ ಭಾರತ ಗೆದ್ದ ಬಳಿಕ ಪ್ರತಿಕ್ರಿಯಿಸಿರುವಂಥ ರಹಾನೆ, ನಮಗೆ ಲಭಿಸಿದಂಥ ಎಲ್ಲ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ಬಯಸ್ತೇನೆ. ಒಂದು ತಂಡವಾಗಿ ನಮಗೆ ದೊರಕಿರುವಂಥ ಬಹುಮಾನ ಎಂದರೆ ಅದು ಕ್ರೀಡೆಯನ್ನು ಪ್ರೀತಿಸುವ ಎಲ್ಲ ಭಾರತೀಯರ ಮುಖದಲ್ಲಿ ಮಂದಹಾಸ ಮೂಡಿಸುವ ಸಾಮರ್ಥ್ಯ ಅಂತ ಹೇಳಿದ್ದಾರೆ. ದ್ವಿತೀಯ ಪಂದ್ಯದ ಗೆಲುವಿನ ಬಳಿಕ ಭಾರತ ಆಸ್ಟ್ರೇಲಿಯಾ ಭಾರತ ನಡುವಿನ 4 ಪಂದ್ಯಗಳ ಟೆಸ್ಟ್ ಸರಣಿ 1-1 ಸಮಬಲಗೊಳಿಸಿದೆ. ಮೂರನೇ ಪಂದ್ಯ 2021 ಜನವರಿ 7 ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆರಂಭಗೊಳ್ಳಲಿದೆ. ಮೂರನೇ ಪಂದ್ಯದಲ್ಲೂ ಗೆಲ್ಲುವತ್ತ ಭಾರತ ತನ್ನ ಚಿತ್ತವನ್ನು ನೆಟ್ಟಿದೆ. ಮೂರನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ನಟರಾಜನ್ ಮೈದಾನಕ್ಕಿಳಿಯುವಂಥ ಸಾಧ್ಯತೆ ಇದೆ. ಇನ್ನು ಉಮೇಶ್ ಯಾದವ್ ಈಗಾಗಲೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಇನ್ನು ಮಯಾಂಕ್ ಅಗರ್ವಾಲ್ ಕೂಡ ಓಪನರ್ ಸ್ಪಾಟನ್ನು ರೋಹಿತ್ ಶರ್ಮಾಗೆ ಬಿಟ್ಟುಕೊಟ್ಟಿದ್ದಾರೆ.